ಕನಕದುರ್ಗಮ್ಮ ದೇವಸ್ಥಾನ ಈ ಭಾಗದಲ್ಲಿ ಒಂದು ಶಕ್ತಿ ಇರುವಂಥ ದೇವಸ್ಥಾನ. ಅನೇಕ ಭಕ್ತಾದಿಗಳು ಇಲ್ಲಿ ಬಂದು ಕಾಯಿ ಹಣ್ಣು ಬೇರೆ ಬೇರೆ ಸಾಮಗ್ರಿಗಳು ಬಳಸೋಂಥ ಎಲ್ಲ ವಸ್ತುಗಳನ್ನು ಇಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮೂಲಕ ಇದನ್ನು ಪುನಃ ಕಚ್ಚಾ ಮತ್ತು ಡ್ರೈ ಎಲ್ಲ ಕೂಡ ವಿಲೇವಾರಿ ಮಾಡಿ ಇದಕ್ಕೆ ಅನುಕೂಲ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಇಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಇವತ್ತು ಸುಮಾರಾಗಿ 24 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿದ್ದೀನಿ. ಇವತ್ತು ಇಡೀ ಬಳ್ಳಾರಿ ನಗರದಲ್ಲಿ, ಜಿಲ್ಲೆಯಲ್ಲಿ ಕೂಡ ಇವತ್ತು ನಾವು ಪಟ್ಟಣ ಪ್ರದೇಶದಲ್ಲಿ ಮಾತ್ರ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಒಂದು ಆದ್ಯತೆ ಕೊಡೋಂಥ ಕೆಲಸ ಆಗ್ತಾ ಇತ್ತು. ಇತ್ತೀಚೆಗೆ ನಮ್ಮ ಸರ್ಕಾರ ರೂರಲ್ ಭಾಗದಲ್ಲಿ, ಹಳ್ಳಿಗಳ ಭಾಗದಲ್ಲಿ ಕೂಡ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಲುವಾಗಿ ಇವತ್ತು ಅನೇಕ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಕೂಡ ಟ್ರೈನಿಂಗ್ ಕೊಡೋಂಥ ಕೆಲಸ ಇವತ್ತು ಕಾರ್ಯಕ್ರಮ ಭಾಳಷ್ಟು. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಸುಮಾರಾಗಿ 4 ಚಕ್ರ ದ್ವಿಚಕ್ರ ವಾಹನಗಳಿಗೆ ಹೆಣ್ಮಕ್ಕಳು ಕೂಡ ಇವತ್ತು ಇತ್ತೀಚೆಗೆ ಅದರಲ್ಲಿ ಬಂದು ಅವರು ಡ್ರೈವಿಂಗನ್ನು ಕೂಡ ಮಾಡ್ತಾರೆ. ಅವರು ಕೂಡ ನಾನು ಲೈಸೆನ್ಸನ್ನು ಕೊಡೋಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತಾಯಿದ್ದೀನಿ. ಹಾಗಾಗಿ ಇವತ್ತು ಸ್ವಚ್ಛ ಭಾರತ ಅಡಿಯಲ್ಲಿ ಇವತ್ತಿಂಥ ಕಾರ್ಯಕ್ರಮಗಳು ನೂರಾರು ನಡೀತಾ ಇದ್ದಾವೆ. ಹಂಗಾಗಿ ಇವತ್ತು ಇದನ್ನು ನಾನು ಭೂಮಿ ಪೂಜೆ ನೆರವೇರಿಸೋಂಥ ಕೆಲಸ ಮಾಡಿ ಇದು ಮುಗಿಸ್ಕೊಂಡು ನಂತರ ಇವತ್ತು ಪುನಃ ಅನೇಕ ಕಾರ್ಯಕ್ರಮಗಳು ಜಿಲ್ಲಾ ಪಂಚಾಯತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಸ್ತ್ರೀಶಕ್ತಿ ಗುಂಪು, ಸ್ವಸಹಾಯ ಗುಂಪುಗಳು ಅವೆಲ್ಲ ಕೂಡ ಅವ್ರ ಫಲಾನುಭವಿಗಳಿಗೆ ಅವ್ರಿಗೆ ಸಹಾಯಧನ ವಿತರಣೆ ಮಾಡೋಂಥ ಕೆಲಸ, ಡ್ರೈವರ್ಗಳಿಗೆ ಹೆಣ್ಮಕ್ಕಳು ಡ್ರೈವಿಂಗ್ ಕಲ್ತಂಥವ್ರಿಗೆ ಅವರು ಲೈಸೆನ್ಸ್ ಕೊಡೋಂಥ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಚಾಲನೆಯನ್ನು ಕೊಡೋಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ಮೀಸಲಾತಿ ವಿಚಾರದಲ್ಲಿ ರಾಜ್ಯದಲ್ಲಿ ಮತ್ತೆ ಹೋರಾಟಗಳು ತೀವ್ರ ಆಗ್ತಾ ಇದ್ದಾವೆ. ಇನ್ನಷ್ಟು ಎಲ್ಲ ಜಿಲ್ಲಾ ಕೇಂದ್ರಗಳು ಕೂಡ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಸರ್ಕಾರ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ? ನಾನು ರಾಜಕೀಯ ಲಾಭವನ್ನು ಪಡ್ಕೊಂಡಂಥ ಯಾರೇ ವ್ಯಕ್ತಿಗಳಿಗೆ ನಾನು ಉತ್ತರ ಕೊಡೋಕೆ ಹೋಗಲ್ಲ. ಯಾಕಂದರೆ ಇವತ್ತು ಎಲ್ಲ ಒಂದು ಕಡೆ ರಾಜಕೀಯ ಪಕ್ಷಗಳು, ಇವತ್ತು ಉದಾಹರಣೆಯಾಗಿ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷಗಳು ಆದಂಥ ಸಂದರ್ಭದಲ್ಲಿ ಕೂಡ ಇವತ್ತು ಯಾಕೆ ಮೀಸಲಾತಿ ಕೊಟ್ಟಿಲ್ಲ ಅಂತೇಳಿ ನಾನು ಕೇಳಬೇಕಾಗುತ್ತೆ. ಯಾಕೆ ಒಂದು ಕಡೆ ಇವತ್ತು ಮೀಸಲಾತಿ ಬೇಕು ಅನ್ನೋಂಥದ್ದು, ಮೀಸಲಾತಿ ಜಾಸ್ತಿ ಮಾಡಬೇಕನ್ನೋಂಥದ್ದು ಇವತ್ತು ನಮ್ಮೆಲ್ಲರ ಹಕ್ಕಿದೆ. ಇವತ್ತು ಮೀಸಲಾತಿ ಜೊತೆಯಲ್ಲಿ ನಮ್ಮ ಹಿಂದುಳಿದಂಥ ಸಮಾಜಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಜಾತಿಗಳು ಇವತ್ತು ಒಗ್ಗಟ್ಟಾಗ್ತಾ ಇದ್ದಾವೆ. ಭಾಳಷ್ಟು ಸಂತೋಷವಾದಂಥ ವಿಚಾರ. ಒಂದು ಕಡೆ ಇವತ್ತು ಸ್ವಾಮೀಜಿಯವರು 150 ದಿನಗಳು ಮೀರಿ ಇವತ್ತು ಧರಣಿ ಒಂದು ಕಡೆ ಮಾಡ್ತಾಯಿದ್ದಾರೆ. ಇಡೀ ರಾಜ್ಯದಲ್ಲಿ ಉದ್ದಗಲಿಕೆ ಕೂಡ ಇವತ್ತು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಲಾಭವನ್ನು ಪಡ್ಕೋಬೇಕು ಅಂತೇಳಿ ನಾನು ಇವತ್ತು ಪೊಲಿಟಿಕಲ್ ಪಾರ್ಟೀಸ್ ಕೇಳ್ತೀನಿ. ಇವತ್ತು ನಿಮ್ಮ ಹಿಂದುಳಿದಂಥ ನಾಯಕರಾದಂಥ ಸಿದ್ದರಾಮಯ್ಯರು ಏನು ಮಾಡಿದರು? ಇವತ್ತು ಮೀಸಲಾತಿ ಕೊಡಬೇಕಾದ್ರೆ ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕಾಯ್ತಾ? ಇವತ್ತು ಅಕಸ್ಮಾತ್ ರಾಮಲೂರು ಬರಬೇಕಾಯ್ತಾ ಮೀಸಲಾತಿ ಕೊಡೋಂಥ ವಿಚಾರದಲ್ಲಿ? ಹಿಂದುಳಿದಂಥ ಸ್ವಯಂ ಘೋಷಿತ ನಾಯಕರಾಗಿ ಏನು ಮಾಡಿದಿರಿ? ಮೀಸಲಾತಿ ಕೊಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ. ನಮ್ಮ ಸಂವಿಧಾನದಲ್ಲಿರೋಂಥ ನಮಗೆ ಕೊಡಬೇಕಾದಂಥ ಹಕ್ಕು ನಮಗೆ ಮೀಸಲಾತಿ ಕೊಡೋಕ್ಕಾಗಲಿಲ್ಲ. ಇವತ್ತು ಎಲ್ಲ ಒಂದು ಕಡೆ ರಾಮಲೂರು ಭಾರತೀಯ ಜನತಾ ಪಾರ್ಟಿ ಕೊಡ್ತಾರೆ ಅಂತೇಳಿ ತಿಳ್ಕೊಂಡು ಅನೇಕ ಮಂದಿ ಡ್ರಾಮಾಗಳು ಮಾಡೋಂಥ ಕೆಲಸ ಆಗ್ತಾಯಿದೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಇದ್ರ ವಿಚಾರದಲ್ಲಿ ನಾವು ಬದ್ಧವಾಗಿದ್ದೀವಿ. ಆದರೆ ಹೇಳ್ಬೋದು, ರಾಮಲೂರು 24 ತಾಸು ಒಳಗಡೆ ಕೊಡ್ತೀನಿ ಅಂದರು, ನೀರಲ್ಲಿ ಬರೆದು ಕೊಡ್ತೀವಿ ಅಂದರು, ರಕ್ತದಲ್ಲಿ ಬರೆದು ಕೊಡ್ತೀವಿ ಅಂದರು. ಅದು ಏನಾಯಿತು ಅಂತೇಳಿದ್ರೆ, ನಾನು ಇತ್ತೀಚೆಗೆ ಯಾರೋ ಟ್ವೀಟ್ ಮಾಡಿದ್ದೆ, ನಾನು ನೋಡ್ತಾ ಇದ್ದೆ. ಇಲ್ಲ ಒಂದು ಕಡೆ ನಿನ್ನೆ ನಾನು ಚಾಮರಾಜನಗರದಲ್ಲಿ ಮಾತಾಡೋಂಥ ಟೈಮ್ ರಾಜಕೀಯ ನಿವೃತ್ತಿ ತೊಗೊತೀನಿ ಅಂತೇಳಿ ಮಾತು ಮಾತಾಡಿದೆ. ಅವ್ರು ಹೇಳಿದ್ರು ರಾಜಕೀಯ ನಿವೃತ್ತಿ ತೊಗೊಳೋಕ್ಕೆ ಸಲುವಾಗಿ ರೆಡಿಯಾಗಿರಬೇಕು ಅಂತೇಳಿದರು. ರಾಮಲೂರು ಇವತ್ತು 2006 ಇಲ್ಲಿ ತನಕ ಈ ಸಮುದಾಯಗಳಿಗೆ ನಾನು ಏನೇನು ಮಾತುಗಳನ್ನು ಕೊಟ್ಟಿದ್ದೀನಿ? ಬಹುಶಃ 2006-2007 ಈ ವಾಲ್ಮೀಕಿ ಸಮುದಾಯಕ್ಕೆ ವಿಶೇಷವಾದಂಥ ಒಂದು ನಿಗಮವನ್ನು ಸ್ಥಾಪನೆ ಮಾಡೋಂಥ ಕೆಲಸ ಮಾಡಿದ್ದೀನಿ. ಆ ನಿಗಮವನ್ನು ಸ್ಥಾಪನೆ ಮಾಡಿದ ನಂತರ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಅದೇ ಸರ್ಕಾರಿ ಜಯಂತ್ಯೋತ್ಸವನ್ನಾಗಿ ಮಾಡೋಂಥ ಮಾಡಿದ್ದೀನಿ. ಸರ್ಕಾರಿ ಜಯಂತಿಯನ್ನು ಕೂಡ ಘೋಷಣೆ ಮಾಡೋಂಥ ಕೆಲಸ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಉದ್ದಗಲಿಕ್ಕೂ ಕೂಡ ಪ್ರತಿಯೊಂದು ತಾಲೂಕದಲ್ಲಿ ಪ್ರತಿಯೊಂದು ಹೋಬಳಿಗಳಲ್ಲಿ ಈ ರೀತಿ ವಾಲ್ಮೀಕಿ ಸಮುದಾಯ ಭವನಗಳು ಇರಬೇಕು ಅನ್ನೋಂಥ ಒಂದು ಕಲ್ಪನೆಯನ್ನು ಹೊಂದಿಕೊಂಡು ಇಡೀ ರಾಜ್ಯದಲ್ಲಿ ನಾನು ವಾಲ್ಮೀಕಿ ಸಮುದಾಯ ಭವನಗಳನ್ನು ಮಾಡೋಂಥ ಕೆಲಸದ್ದೀನಿ. ಇದೇ ರೀತಿ ಚಾಮರಾಜನಗರ, ಇವತ್ತು ಮೈಸೂರು, ಅದೇ ರೀತಿಯಲ್ಲಿ ಸುಮಾರಾಗಿ ಬೀದರ್, ಕಲಬುರಗಿ ಭಾಗದಲ್ಲಿ ಪರಿವಾರ ತಳವಾರ ಇದ್ದಂಥ ಸಮುದಾಯಗಳನ್ನು ಬಹುಶಃ ಇತಿಹಾಸದಲ್ಲಿ 3 ದಶಕಗಳಿಂದ ಹೋರಾಟ ಮಾಡ್ತಿರುವಂಥ ಜನರು, ಗುಂಡ್ಲುಪೇಟೆ ನಂಜನಗೂಡು ಎಲೆಕ್ಷನ್ಗೆ ಹೋದಂಥ ಟೈಮಲ್ಲಿ ಒಬ್ಬ ತಾಯಿ ಕಣ್ಣೀರು ಹಾಕ್ತಿದ್ಲು. ರಾಮಲಣ್ಣವರು ಇವತ್ತು ನಮಗೆ ಇವತ್ತು ಚುನಾವಣೆ ಬಂದಿದ್ರಿ, ದಯವಿಟ್ಟು ಏನು ಮಾಡ್ತಿರೋ ಗೊತ್ತಿಲ್ಲ, ದಯವಿಟ್ಟು ನಮಗೆ ರಿಸರ್ವೇಷನ್, ನಮಗೆ ಪರಿಶಿಷ್ಟ ಜಾತಿ ಆ ಸರ್ಟಿಫಿಕೇಟನ್ನು ಕೊಡಿಸೋಂಥ ಕೆಲಸ, 3 ದಶಕಗಳಿಂದ ಹೋರಾಟ ಮಾಡ್ತಿದ್ವಿ, ಅನೇಕ ಮಂದಿ ಜೀವನ ತೀರ್ಕೊಂಡೋದ್ರು,
ಇವತ್ತು ನಮಗೆ ಸಿಗ್ತಾ ಇಲ್ಲ ಅಂದ್ರೆ ನಾನೇ ಪ್ರಧಾನಮಂತ್ರಿಗಳ ಹತ್ರ ಹೋಗಿ, ನಮ್ಮ ಗುರುಗಳು ಕೂಡ ಬಂದಿದ್ರು, ಜಗದ್ಗುರುಗಳು ಕೂಡ ಬಂದಿದ್ರು, ಅನೇಕ ಮಂದಿ ಹೋಗಿ ಪ್ರಧಾನಮಂತ್ರಿಗಳ ಮಾತಾಡಿ ಪರಿವಾರ ತಳವಾರನ್ನು ಸುಮಾರಾಗಿ ಎಸ್ ಟಿ ಸಮುದಾಯಕ್ಕೆ ಸರ್ಟಿಫಿಕೇಟ್ ಕೊಡಿಸುವಂತ ಕೆಲಸ ನಾನು ಮಾಡಿದ್ದೀನಿ. ಇವತ್ತು ಅದೇ ರೀತಿಯಲ್ಲಿ ಕೂಡ ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಇವತ್ತು ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿದ್ದಂಥ ನಮ್ಮ ಜಾತಿ ಇವತ್ತು ಏನು ಸಮಾಜ ಕಲ್ಯಾಣದಲ್ಲಿ ಇತ್ತು ಅದನ್ನು ಬೇರ್ಪಡಿಸಿ ವಿಶೇಷವಾದಂಥ ಪ್ರತ್ಯೇಕವಾದಂಥ ಸಚಿವಾಲಯವನ್ನು ಮಾಡೋದ್ರ ಮೂಲಕ ಅದಕ್ಕೆ ಒಬ್ಬ ಮಿನಿಸ್ಟರ್ ಆಗಬೇಕಂತ ಬೇಡಿಕೆ ಇತ್ತು. ಆ ಮಿನಿಸ್ಟರ್ನ ಕೂಡ ಮಾಡಿಕೊಡೋಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಬಹುಶಃ ಮೀಸಲಾತಿ ವಿಚಾರ ಬಂದಂಥ ಟೈಮಲ್ಲಿ ಕೂಡ ನಾನು ಏನು ಮಾತನ್ನು ಕೊಟ್ಟಿದ್ದೆ, ಯಾರು ಹೋರಾಟ ಮಾಡೋದು ಬೇಕಾಗಿಲ್ಲ, ಇದು ಹೋರಾಟ ಮಾಡ್ತಾ ಒಬ್ಬ ಮಸ್ಕಿದಲ್ಲಿ ಒಬ್ಬರಿಗೆ ತೀರ್ಕೊಂಡದ, ಯಾರು ಜವಾಬ್ದಾರಿ ಇದಕ್ಕೆಲ್ಲ? ಯಾಕೆ ಹೋರಾಟ ಮಾಡಬೇಕು? ಪೊಲಿಟಿಕಲ್ ಪಾರ್ಟೀಸ್ ಮೀಸಲಾತಿ ಕೊಡಲ್ಲನ, ನಾಳೆ ರಾಜಕೀಯವಾಗಿಲ್ಲ ನಷ್ಟ ಆಗುತ್ತೆ. ನಮ್ಮ ಪಾರ್ಟಿ ಯಾವತ್ತು ಈ ಸಮುದಾಯಕ್ಕೆ ಸಲುವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಾತನ್ನು ಕೊಟ್ಟಿದ್ವು, ಆ ಮಾತನ್ನು ಎಲ್ಲ ಕೂಡ ಉಳಿಸ್ಕೊಂತ ಬಂದಿದ್ದೀನಿ. ಬಹುಶಃ ಎಲ್ಲ ಒಂದು ಕಡೆ ಮೀಸಲಾತಿ ಕೊಡ್ತಾರಂತ ತಿಳ್ಕೊಂಡ್ರು, ಜಸ್ಟಿಸ್ ನಾಗಮಂತ ವರದಿ ಕೊಟ್ಟಿದ್ದಾರ, ಇವತ್ತು ಜಸ್ಟಿಸ್ ಆಡಿಯೋರು ವರದಿಯನ್ನು ಕೊಟ್ಟಾರ, ಇವತ್ತು ಎಲ್ಲ ಕೊಟ್ಟಿರೋಂಥ ಮಾಡ್ತಾರ, ಲಾಭ ರಾಜಕೀಯ ಲಾಭ ತಗೋಬೇಕು, ನಾವು ಹೋರಾಟ ಮಾಡಿದ್ದಕ್ಕೋಸ್ಕರ ಕೊಟ್ಟಿರು ಅಂತೇಳಿ ದೊಡ್ಡ ಸ್ಥಾನ ಅನ್ಸ್ಕೋಬೇಕು ಅಂದೇಳಿ ಇವತ್ತು ಹೋರಾಟ ಏನು ಮಾಡ್ತಾರೆ ಅಂತ ಕಾಂಗ್ರೆಸ್ ನಾಯಕರಿಗೆ. ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಆಲ್ರೆಡಿ ಮುಖ್ಯಮಂತ್ರಿಗಳ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ, ಇವತ್ತು ಕಾನೂನು ತೊಡಕಾಗಿರೋಕ್ಕನ್ನ ಲೇಟ್ ಆಗಿರ್ಬೋದು. ರಾಮಲೂರು ಹೇಳಿದ 24 ತಾಸು ಕೊಡಿ, ಇಷ್ಟು ಸಮಯ ಬೇಕಾಯ್ತು ಅಂದೇಳಿ ಕಾನೂನು ವಿಚಾರದಲ್ಲಿ ಬಂದಂಥ ಟೈಮಲ್ಲಿ. ಇದೇ ರೀತಿ ಬೇರೆ ಬೇರೆ ರಾಜ್ಯಗಳು ಮೀಸಲಾತಿ ವಿಚಾರದಲ್ಲಿ ಹೋದಂಥ ಟೈಮಲ್ಲಿ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಸುಪ್ರೀಂ ಕೋರ್ಟ್ದಲ್ಲಿ ಒಂದು ವ್ಯಾಜ್ಯ ತಿರಸ್ಕಾರ ಮಾಡಿದಾರೆ, ವ್ಯಾಜ್ಯ ನಿಂತೋಗಿದಾವ. ಇಂಥ ಪರಿಸ್ಥಿತಿ ನಮ್ಮ ವಾಲ್ಮೀಕಿ ಸಮುದಾಯಗಳಿಗೆ ಪರಿಶಿಷ್ಟ ಜಾತಿಗೆ ಬರಬಾರ್ದು, ಹಿಂದುಳಿದಂಥ ಜಾತಿಗಳು ಬರಬಾರ್ದನ್ನಂತ ಕಾರಣದಿಂದ ಇವತ್ತು ಎಲ್ಲ ರೆಡಿ ಮಾಡಿಕೊಂಡು ಇವತ್ತು ಕೊನೆ ಹಂತದಲ್ಲಿದೆ, ಕೊಡಬೇಕಾದಂಥ ಕೊನೆ ಹಂತದಲ್ಲಿದೆ. ಆ ಹಂತದಲ್ಲಿರುವಂಥ ಟೈಮಲ್ಲಿ ಇಷ್ಟೊಂದು ದೊಡ್ಡ ಡ್ರಾಮಾ ಮಾಡ್ತಾ ಇದ್ರಲ್ಲ, ನಾನು ಹೇಳ್ತಾ ಇದ್ದೀನಿ ರಾಜಕೀಯ ಪಕ್ಷಗಳಿಗೆ, ಇವತ್ತು ರಾಜಕೀಯ ನಾಯಕರಿಗೆ, ಇವತ್ತು ಕಾಂಗ್ರೆಸ್ ನಾಯಕರಿಗೆ, ಇಷ್ಟು ದಿನಗಳ ಕಾಲ ತಾವೇನು ಮಾಡಿದಿರಪ್ಪ ಸ್ವಾಮಿ? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳನ್ನು ಹೆಸರನ್ನು ಹೇಳ್ಕೊಂಡು ವೋಟ್ ಬ್ಯಾಂಕನ್ನು ಮಾಡಿಕೊಂಡು ಇವತ್ತು ನೀವೆಲ್ಲರೂ ಕೂಡ ನಾಟಕ ಪ್ರಾರಂಭ ಮಾಡಿದ್ರಿ. ಈ ನಾಟಕಗಳು ಭಾಳ ದಿನ ನಡೆಯಲ್ಲ. ರಾಮಲೂರು ಪರಿಶಿಷ್ಟ ಜಾತಿಗೆ 15% ಇದ್ದಿದ್ದು 2% ಜಾಸ್ತಿ ಆಗಬೇಕು, 17% ಆಗಬೇಕು. ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಅದು 3-3.5% ಜಾಸ್ತಿ ಆಗಬೇಕು, 7.5% ಮೀಸಲಾತಿ ಆಗಬೇಕು. ಆದಷ್ಟು ಶೀಘ್ರದಲ್ಲೇ ಸಿಹಿ ಸುದ್ದು ಕೊಡೋಂಥ ಕೆಲಸ ಮಾಡ್ತೀನಿ, ಇದು ಕೊಡ್ತೀನಿ. ಯಾಕಂದರೆ ಇವಾಗ ಹೇಳ್ಬೋದು ರಾಜಕೀಯ ನಿವೃತ್ತಿ ಪಡ್ಕೊತಾರಂತೆ, ರಾಮಲೂರು ರಾಜಕೀಯದಲ್ಲಿರಲ್ಲಂತೆ, ಇದು ಹೇಳ್ತಾರೆ, ಅದೆಲ್ಲ ಕೂಡ ನೀವು ಏನನ್ನೇ ಹೇಳ್ಕೊಳ್ರಿ, ಕೊಡಲಿದ್ರೆ ನಾನು ಯಾವತ್ತು ಕೂಡ ರಾಜಕಾರಣದಲ್ಲಿ ನಾನು ಈ ರೀತಿ ಹೇಳದಂಥ ಮಾತು ಯಾವತ್ತೂ ತಪ್ಪಿಸ್ಕೊಂಡಿಲ್ಲ. ಬಹುಶಃ ಕಾಂಗ್ರೆಸ್ ಅವರು ಕೇವಲ ವಿಧಾನಸೌಧ ಎದುರುಗಡೆ ಒಂದೇನೋ ಉಗ್ರಪ್ಪರು ಅದು ಗಾಂಧಿ ವಾಲ್ಮೀಕಿ ಪುತ್ಥಳಿ ಇಟ್ಟಿರೋದು ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ ಅವರು. ಈ ಸಮುದಾಯಕ್ಕೋಸ್ಕರ ಏನು ಮಾಡಿದ್ದಾರೆ ಇವತ್ತು? ಈ ಸಮುದಾಯಕ್ಕೋಸ್ಕರ ಏನು ಮಾಡಲಿಕ್ಕಾಗಲಿಲ್ಲ. ಪರಿಶಿಷ್ಟ ಜಾತಿಗೆ 2% ಜಾಸ್ತಿ ಮಾಡ್ತೀವಿ, 17% ಕೊಡ್ತೀವಿ ಎಸ್ ಸಿ ಸಮುದಾಯಕ್ಕೆ. ಇವತ್ತು 3.5% ಏನಿದೆ ಎಸ್ ಟಿ ಸಮುದಾಯ ಕೊಟ್ಟು ಈ ಸಮುದಾಯಗಳು ಕೊಟ್ಟಂಥ ಮಾತು ಈ ಎಲ್ಲ ರಾಮಲೂರು ಉಳಿಸ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಯಾರು ಹೋರಾಟ ಮಾಡಲಿ, ಹೋರಾಟ ಮಾಡಲಿದ್ದೋಗ್ಲಿ, ಇದು ಕೊನೆ ಹಂತದಲ್ಲಿದೆ. ಅವರೆಲ್ಲ ಕೂಡ ಹೂವಲ್ಲಿಟ್ಟು ಮೀಸಲಾತಿ ಕೊಡೋಂಥ ಕೆಲಸ ರಾಮಲೂರು ಮಾಡ್ತಾರೆ. ನಾನು ಆದಷ್ಟು ಶೀಘ್ರದಲ್ಲಿ, ಯಾಕಂದರೆ ನಾನು ಇವತ್ತು ಡೇಟ್ಗಳು ಕೊಟ್ಟು ಯಾವುದು ತಪ್ಪಿಸ್ಕೊಳೋಕೆ ಹೋಗಲ್ಲ. ಕಾನೂನಲ್ಲಿದ್ದಂಥ ಟೈಮಲ್ಲಿ ಕಾನೂನಿನ ತೊಡಕಿರೋ ಕಾರಣ ನಮ್ಮ ಅವಧಿ ಅಂದರೆ ಅಂದರೆ ತುಂಬ ಜಾಸ್ತಿ ಕೂಡ ಹೇಳ್ಕೊಂಡು ಹೋಗಲ್ಲ. ಆದಷ್ಟು ಶೀಘ್ರದಲ್ಲೇ ನಾನು ಕೊಡ್ತೀನಿ. ಅವತ್ತು ಕೊಟ್ಟಂಥ ಸಂದರ್ಭದಲ್ಲಿ ಯಾರ್ಯಾರು ಹೋರಾಟ ಮಾಡಿದಂಥ ಕಾಂಗ್ರೆಸ್ ನಾಯಕರು ಇವತ್ತು ರಾಜಕೀಯ ಲಾಭ ಪಡ್ಕೊಂಡಂಥ ಕೆಲವು ವ್ಯಕ್ತಿಗಳು, ನಾನು ಪರಿಶಿಷ್ಟ ಜಾತಿ ಎಸ್ ಸಿ ಸಮುದಾಯಕ್ಕೆ ಎಸ್ ಟಿ ಸಮುದಾಯಕ್ಕೆ ಋಣಿ ಆಗಿದ್ದೀನಿ. ಈ ರಾಜಕೀಯ ಪಕ್ಷಕ್ಕೆ ನಾನು ಗುಲಾಮೇನಲ್ಲ, ಅವ್ರಿಗೆ ನಾನು ಋಣಿ ಆಗಿಲ್ಲ. ಇವತ್ತು ಬೆಳೆಸಿದಂಥವ್ರು ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರು ಬೆಳೆಸಿದಾರೆ, ಅವ್ರಿಗೆ ಮೀಸಲಾತಿ ಮಾಡಿಕೊಡ್ತೀನಿ. ಈ ರಾಜಕೀಯ ಪಕ್ಷಕ್ಕೋಸ್ಕರ ಎದುರು ಏನು ಮೀಸಲಾತಿ ಮಾಡ್ತಲ್ಲ, ಅವ್ರೇನು ಲಾಭ ಪಡ್ಕೊಳ್ಳೋದು ಬೇಕಾಗಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ, ಮೀಸಲಾತಿ ಕೊಡಲಿದ್ರೆ ಆಕಸ್ಮಿಕ ಕೊಟ್ಟರೆ ನೀವು ರಾಜಕೀಯದಿಂದ ನಿವೃತ್ತ ಆಗಬೇಕಂದ್ರೆ ಒತ್ತಾಯ ಮಾಡ್ತಾರೆ. ಅಲ್ಲ ನೋಡ್ರಿ, ಒಂದು ಅಲ್ಲಿ ಬಹಳಷ್ಟು ಒಂದು ಏನಾಗಿದೆ, ಸಿದ್ದರಾಮಯ್ಯ ಉತ್ಸವ ಅಂದೇಳಿ ಮಾಡ್ಬೇಕಂದೇಳಿ ಹೊರಟಿದ್ದಾರೆ. ಬಹುಶಃ ಸಿದ್ದರಾಮಯ್ಯನವ್ರಿಗೆ ಯಾಕಂದ್ರೆ ಅವ್ರಿಗೆ ಮನಸ್ಥಿತಿ ಯಾವ ರೀತಿಯಲ್ಲಿದೆ ಗೊತ್ತಿಲ್ಲ. ಅವ್ರು ಏನಂತ್ಕೊತಾ ಇದಾರ, ಸಿದ್ದರಾಮ ಉತ್ಸವಗಳು ಯಾರು ಮಾಡ್ತಾರ, ಇದು ಏನನ್ನ ಆಕಸ್ಮಿಕವಾಗಿ ನಾವೇನು ಅಂತೀವಲ್ಲ, ನಾವು ಸಿದ್ಧಗಂಗಾ ಮಠದ ಉತ್ಸವ ಇಲ್ಲ ದುರ್ಗಮ್ಮ ಜಾತ್ರೆ ಉತ್ಸವ, ಬಳ್ಳಾರಿ ಜಾತ್ರೆ ಉತ್ಸವ ಅಂತ ಕರಿತೀವಿ, ಹಂಪಿ ಉತ್ಸವ ಅಂತೇಳಿ ಕರಿತೀವಿ. ಬಹುಶಃ ನಮ್ಮ ಕ್ಯಾಲೆಂಡರ್ ಅದು ಹೆಸರೇನಪ್ಪ, ನಮ್ಮ ಕ್ಯಾಲೆಂಡರ್ಗಳು ಇರ್ತಾವಲ್ಲ ಶಾಬಾದಿ ಮಠ, ಆ ರೀತಿಯಲ್ಲಿ ಆ ಶಾಬಾದಿ ಮಠ ಕ್ಯಾಲೆಂಡರ್ದಲ್ಲಿ ಕೂಡ ಸಿದ್ದರಾಮಯ್ಯ ಉತ್ಸವ ಅಂತೇಳಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಬಹುಶಃ ಈ ಸಿದ್ದರಾಮಯ್ಯ ಉತ್ಸವ ಆಗಸ್ಟ್ 3 ತಾರೀಕಿಗೆ ನಡೆದಿರುವಂಥ ಪ್ರತಿ ಆಗಸ್ಟ್ 3 ತಾರೀಕಿಗೆ ಈ ಕ್ಯಾಲೆಂಡರ್ದಲ್ಲಿ ಸಿದ್ದರಾಮಯ್ಯ ಉತ್ಸವ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಯಲ್ಲಿ ಇವ ಬಹುಶಃ ಈ ಸಿದ್ದರಾಮಯ್ಯ ಉತ್ಸವ ಏನು ನಡೀತಾ ಇದೆಯಾ, ಅದು ಸಿದ್ದರಾಮಯ್ಯರು ಕೇವಲ ಉತ್ಸವ ಮೂರ್ತಿಗಳು ಮಾತ್ರ,
ಉತ್ಸವ ಮೂರ್ತಿಗಳು ಎದಕ್ಕೆ ಕೆಲಸಕ್ಕೆ ಬರ್ತಾವೆ? ಒತ್ಕೊಂಡೋಗಿ ಅಲ್ಲೆಲ್ಲ ಅಡ್ಡಾಡಿಸ್ಕೊಂಡು ಬಂದು ಮತ್ತೆ ಪುನಃ ಅಲ್ಲಿ ಗರ್ಭಗುಡಿಯಲ್ಲಿ ಇಡೋಕೆ ಮಾತ್ರ ಅದಕ್ಕೆ ಯೋಗ್ಯ ಆಗ್ತಾವೆ. ಆಮೇಲೆ ಮೂಲ ವಿಗ್ರಹಗಳು ಬೇರೆ ಇರ್ತಾವೆ, ಅದು ಸಿದ್ದರಾಮಯ್ಯರು ಮುಂಬರುವಂಥ ದಿನಗಳಲ್ಲಿ ಉತ್ಸವ ಮೂರ್ತಿಯಾಗಿ ಉಳಿತಾರ. ಮೂಲ ವಿಗ್ರಹಗಳು ದೇವಸ್ಥಾನದಲ್ಲಿ ಉಳಿತಾವ, ಇವರು ಹೊರಗಡೆ ಉಳಿತಾವ, ಒಳಗಡೆ ಉಳಿತಾವ. ಅದನ್ನ ಒತ್ತಾಯ ಮಾಡ್ತಾ ಇದ್ವಿ, ನಾವು ಒತ್ತಾಯ ಮಾಡ್ತಾ ಇದ್ವಿ. ಯಾಕೆ ವಿಳಂಬ ಆಗ್ತಾ ಇದೆ, ನಾನು ಕೂಡ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಕೂಡ ಮಾತಾಡಿದ್ದೆ, ನಾವು ಹಾಳಾಗಿದೆ, ನಾ ಮಾಡ್ತೀನಿ ಸರ್.